ಸ್ನೇಹಿತರೆ ಹಿರಿಯ ನಟಿ ಸರಿತಾ ಅವರಿಗೆ ಅವರ ಗಂಡಂದಿರು ಕೊಟ್ಟಿರುವ ನರಕಯಾತನೆಯನ್ನು ತಿಳ್ಕೊಂಡ್ರೆ ಪಾಪ ಅನಿಸುತ್ತೆ ಹಾಗಾದರೆ ಅವರ ಇಬ್ಬರು ಗಂಡಂದಿರು ಯಾರು ನಟಿ ಸರಿತಾ ಅವರ ಮಕ್ಕಳು ಯಾರು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ನಟಿ ಸರಿತಾ ಅವರ ಆಕ್ಟಿಂಗ್ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಕನ್ನಡ ತೆಲುಗು ತಮಿಳು ಹಾಗೂ ಮಲಯಾಳಂನ ನೂರ ನಲವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸುವ ಮೂಲಕ ತನ್ನದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ದ ಹಿರಿಯ ನಟಿ ಸರಿತಾರ್ ರವರ ಸ್ಥಿತಿ ಶೋಚನೀಯವಾಗಿದೆ ಕನ್ನಡದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಶ್ರೀನಾಥ್ ರಾಜ್ಕುಮಾರ್ ಅನಂತ್ನಾಗರಂಥ ದೊಡ್ಡ ಕಲಾವಿದರೊಂದಿಗೆ ನಟಿಸಿದ್ದ ಮಹಾನ್ ನಟಿಯ ಬಾಳಲಿ ಬೆಂಕಿ ಬಿರುಗಾಳಿಗಳು ತಾಂಡವ ಹಾಡಿವೆ ಹೌದು ಚಿತ್ರರಂಗದಲ್ಲಿ ಯಶಸ್ಸನ್ನ ಕಂಡಿದ್ದ ಸರಿತಾರ್ ಅವರು ತಮ್ಮ ಸಾಂಸಾರಿಕ ಜೀವನದಲ್ಲಿ ಯಶಸ್ಸು ಕಾಣಲು ವಿಫಲರಾದರು ಸರಿತಾ ಅವರು ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ತೆಲುಗು ನಟ ವೆಂಕಟ ಸುಬ್ಬಯ್ಯ ಎಂಬುವವರ ಜೊತೆ ಸಾವಿರದ ಎಪ್ಪತ್ತೈದರಲ್ಲಿ ಮದುವೆಯಾಗಿದ್ದರು ಆದರೆ ಗಂಡನ ಕಿರುಕುಳವನ್ನ ತಾಳಲಾರದೆ ಮದುವೆಯಾದ ಆರು ತಿಂಗಳಿಗೆ ವಿಚ್ಛೇದನವನ್ನ ಪಡೆದುಕೊಂಡರು ಪತಿಯಿಂದ ವಿಚ್ಛೇದನವನ್ನ ಪಡೆದ ಸರಿತಾ ಅವರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಒಂಟಿಯಾಗಿ ಜೀವನವನ್ನ ಸಾಗಿಸುತ್ತಾರೆ ನಂತರ ಸರಿತಾ ರವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಲಯಾಳಂ ನಟ ಮುಖೇಶ ಮರುಮದುವೆಯಾಗುತ್ತಾರೆ ಆದರೆ ಆತನು ಕೂಡ ಸರಿತಾರ್ ಅವರಿಗೆ ನರಕಯಾತನೆಯನ್ನ ಕೊಡುತ್ತಾನೆ ಆತ ಸರಿತಾಗೆ ಚಿತ್ರಗಳಲ್ಲಿ ನಟಿಸದಂತೆ ಬೆದರಿಕೆ ಹಾಕುತ್ತಿದ್ದ ಅಲ್ಲದೆ ಪ್ರತಿದಿನ ಕುಡಿದು ಸರಿತಾರವರಿಗೆ ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಿಂಸೆ ಕೊಡುತ್ತಿದ್ದ ಈ ಘಟನೆಗಳಿಂದ ಮನನೊಂದ ಸರಿತಾ ಇಲ್ಲೇ ಇದ್ದರೆ ತನ್ನ ಮಕ್ಕಳ ಭವಿಷ್ಯ ಹಾಳಾಗುತ್ತದೆ ಎಂದು ಯೋಚಿಸಿ ಕೊನೆಗೆ ತನ್ನ ಎರಡೂ ಮಕ್ಕಳನ್ನ ಜೊತೆ ಈ ದೇಶವನ್ನ ಬಿಟ್ಟು ದೂರದ ದುಬೈಗೆ ಹೋಗಿ ತನ್ನ ಜೀವನವನ್ನ ಸಾಗಿಸುತ್ತಾರೆ ಹೌದು ಸ್ನೇಹಿತರೆ ಸರಿತಾರವರು ದುಬೈನಲ್ಲಿದ್ದಾಗ ಭಾರತದಲ್ಲಿದ್ದ ಮುಖೇಶ್ ರವರು ಮತ್ತೊಂದು ಮದುವೆಯಾಗುತ್ತಾರೆ ತನಗೆ ವಿಚ್ಛೇದನೆ ನೀಡದೆ ಮುಕೇಶ್ ಮತ್ತೊಬ್ಬರನ್ನ ವರಿಸಿದ್ದಾರೆ ನಾನು ಭಾರತದಲ್ಲಿ ಇರದಿಲ್ಲದ ವೇಳೆ ಮುಕೇಶ್ ಇನ್ನೊಂದು ಮದುವೆಯಾಗಿದ್ದಾರೆ ಅವರು ನನಗೆ ಜೀವನಾಂಶವನ್ನ ಕೊಟ್ಟಿಲ್ಲ ಹಾಗಾಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ಎಂದು ಸರಿತಾ ಹೇಳಿದ್ದರು ಮುಖೇಶ್ ಅವರ ಎರಡನೇ ಮದುವೆ ಬಗ್ಗೆ ಕಾನೂನು ಬದ್ಧವಾಗಿಲ್ಲ ಎಂದು ಕೋರ್ಟ್ ಮೆಟ್ಟಿಲೇರಿದ ಸರಿತಾಗೆ ಇನ್ನೂ ನ್ಯಾಯ ದೊರಕಿಲ್ಲ ಸದ್ಯ ಮುಖೇಶ್ ರವರು ತಮ್ಮ ಎರಡನೇ ಕುಟುಂಬದ ಜೊತೆ ಎನ್ಆರ್ಎಂ ಕುಳಂನಲ್ಲಿ ವಾಸಿಸುತ್ತಿದ್ದಾರೆ ಸರಿತಾ ರವರು ತಮ್ಮ ಇಬ್ಬರು ಮಕ್ಕಳ ಜೊತೆ ದುಬೈನಲ್ಲಿ ನೆಲೆಸಿದ್ದಾರೆ ಈ ನಟಿಯ ಸಂಸಾರದ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ